ಹಲೋ, ನೀವು ನೋಡ್ತಾ ಇದ್ದೀರಿ ಬೋಲ್ಸ್ಕೈ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಈ ವಿಡಿಯೋದಲ್ಲಿ ಬೇಡದ ಕೂದಲನ್ನು ತೆಗೆಯುವ ವಿವಿಧ ವಿಧಾನಗಳ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ದೇಹದಲ್ಲಿ ಬೆಳೆಯುವ ಬೇಡದ ಕೂದಲನ್ನು ತೆಗೆಯಲು ಶೇವಿಂಗ್, ವ್ಯಾಕ್ಸಿಂಗ್ ಅಷ್ಟೇ ಅಲ್ಲ, ಇನ್ನೂ ಅನೇಕ ವಿಧಾನಗಳಿವೆ. ಇಲ್ಲಿ ನಾವು ಅವುಗಳ ಕುರಿತು ಮಾಹಿತಿ ನೀಡಿದ್ದೇವೆ. ಟ್ರಿಮ್ಮಿಂಗ್ ಅತ್ಯಂತ ಸುಲಭವಾದ ಹಾಗೂ ಸುರಕ್ಷಿತವಾದ ವಿಧಾನವಾಗಿದೆ. ಕತ್ತರಿಯನ್ನು ಬಳಸಿ ಬೇಡದ ಕೂದಲನ್ನು ತೆಗೆಯುವುದು, ಆದರೆ ಈ ವಿಧಾನದಲ್ಲಿ ಕ್ಲೀನ್ ಆಗಿ ಕೂದಲನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ. ಟ್ರಿಮ್ ಮಾಡಬಹುದು, ಆದರೆ ಈ ವಿಧಾನ ಡಿಸ್ಅಡ್ವಾಂಟೇಜ್ ಅಂದ್ರೆ ಕೂದಲು ಬೇಗನೆ ಬೆಳೆಯುತ್ತದೆ. ಬೇಡದ ಕೂದಲನ್ನು ತೆಗೆಯಲು ಹೆಚ್ಚಿನವರು ಬಳಸುವುದು ಶೇವಿಂಗ್ ವಿಧಾನ. ಶೇವಿಂಗ್ ಮಾಡುವುದು ಸುಲಭ ಹಾಗೂ ಬೇಗನೆ ಕೂದಲು ತೆಗೆದು ಈ ಭಾಗವನ್ನು ಸ್ವಚ್ಛ ಮಾಡಬಹುದು. ಆದರೆ ಈ ವಿಧಾನದಲ್ಲಿ ಶೇವಿಂಗ್ ಮಾಡಿದ ಒಂದೆರಡು ದಿನಗಳಲ್ಲಿ ತುರಿಕೆ ಕಂಡು ಬರಬಹುದು. ಕೆಲವರಿಗೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಏರಬಹುದು. ಶೇವಿಂಗ್ ಮಾಡುವಾಗ ಸೋಪ್ ಹಚ್ಚಿ ಕೂದಲು ಬೆಳವಣಿಗೆ ವಿರುದ್ಧ ದಿಕ್ಕಿನಲ್ಲಿ ಲೇಸರ್ ಎಳೆಯಬೇಕು. ನಂತರ ತೊಳೆದು ಸ್ವಚ್ಛ ಮಾಡಬೇಕು. ಈ ವಿಧಾನದಲ್ಲಿ 3-4 ದಿನಗಳಲ್ಲಿ ಕೂದಲು ಬೆಳೆಯಲಾರಂಭಿಸುತ್ತದೆ. ಕೂದಲು ಬೇಗ ಬೆಳೆಯಬಾರದು ಎಂದು ಬಯಸುವವರು ವ್ಯಾಕ್ಸಿಂಗ್ ಮೊರೆ ಹೋಗುತ್ತಾರೆ. ವ್ಯಾಕ್ಸಿಂಗ್ ಪರಿಣಿತರ ಬಳಿ ಮಾಡಿಸಿಕೊಳ್ಳುವುದು ಒಳ್ಳೆಯದು. ವ್ಯಾಕ್ಸಿಂಗ್ ಕೂದಲು ಬೇಗ ಬೆಳೆಯುವುದಿಲ್ಲ, ಆದರೆ ಟ್ರಿಮ್ಮಿಂಗ್ ಹಾಗೂ ಶೇವಿಂಗ್ಗೆ ಹೋಲಿಸಿದರೆ ವ್ಯಾಕ್ಸಿಂಗ್ ಹೆಚ್ಚಿನ ನೋವು ಕೊಡುತ್ತದೆ. ಬಿಕಿನಿ ಧರಿಸುವುದಾದರೆ ಟ್ರಿಮ್ಮಿಂಗ್ ಶೇವಿಂಗ್ಗಿಂತ ಬ್ರೆಜಿಲಿಯನ್ ವ್ಯಾಕ್ಸಿಂಗ್ ಮಾಡಬಹುದು. ಎಫಿಲೇಟರ್ ಎನ್ನುವುದು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗಿದೆ. ಇದೊಂದು ಎಲೆಕ್ಟ್ರಾನಿಕ್ ವಿಧಾನವಾಗಿದ್ದು ಇದನ್ನು ಖಾಸಗಿ ಜಾಗದ ಮೇಲೆ ಮೆಲ್ಲನೆ ರೋಲ್ ಮಾಡಿದರೆ ಈ ಭಾಗ ಕ್ಲೀನ್ ಆಗುತ್ತದೆ. ಆದರೆ ಇದರಲ್ಲಿ ಕೂದಲನ್ನು ಕೀಳುವುದರಿಂದ ನೋವಾಗುವುದು. ತುಂಬಾ ಸೆನ್ಸಿಟಿವ್ ತ್ವಚೆ ಇರುವವರು ಈ ವಿಧಾನ ಬಳಸದಿದ್ದರೆ ಒಳ್ಳೆಯದು. ಬೇಡದ ಕೂದಲು ಶಾಶ್ವತವಾಗಿ ತೆಗೆಯ ಬಯಸುವುದಾದರೆ ಲೇಸರ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದು ಒಳ್ಳೆಯದು. ಈ ವಿಧಾನವನ್ನು ಒಂದೇ ಬಾರಿ ಮಾಡಿಸಿದರೆ ಸಾಕಾಗುವುದಿಲ್ಲ. ಇದನ್ನು ಶಾಶ್ವತವಾಗಿ ತೆಗೆಸಬೇಕಾದರೆ ಕೆಲವೊಂದು ಸೆಕ್ಷನ್ ಮಾಡಬೇಕಾಗುತ್ತದೆ. ಆದರೆ ಇದು ತುಂಬಾ ದುಬಾರಿ ಆಗುವುದರಿಂದ ಎಲ್ಲರಿಗೂ ಮಾಡಿಸಲು ಸಾಧ್ಯವಿಲ್ಲ. ಖಾಸಗಿ ಜಾಗದ ಕೂದಲನ್ನು ತೆಗೆದಾಗ ಈ ತೊಂದರೆಗಳು ಉಂಟಾಗುವುದು ಸಾಧ್ಯತೆ ಹೆಚ್ಚು. ಕೂದಲು ತೆಗೆದ ಬಳಿಕ ತುರಿಕೆ ಕಂಡು ಬರುವುದು, ಶೇವಿಂಗ್ಗಿಂತ ಗುಳ್ಳೆಗಳು ಏಳುವುದರಿಂದ ಕಿರಿಕಿರಿ ಉಂಟಾಗುವುದು, ಹೇರ್ ರಿಮೂವಲ್ ಕ್ರೀಮ್ ಬಳಸುವುದಾದರೆ ಕೆಮಿಕಲ್ ಬರ್ನ್ ಆಗುವ ಸಾಧ್ಯತೆ ಇದೆ, ಕೆಲವೊಮ್ಮೆ ಲೇಸರ್ ಬರ್ನ್ನಿಂದ ತೊಂದರೆ ಉಂಟಾಗುತ್ತದೆ. ಶೇವಿಂಗ್ ಮಾಡುವಾಗ ಹೊಸ ರೇಸರ್ ಬರೆಸಿ ಕೂದಲು ತುಂಬಾ ಬೆಳೆದಿದ್ದರೆ ಟ್ರಿಮ್ ಮಾಡಿದ ಬಳಿಕ ಶೇವ್ ಮಾಡಿ ಹೇರ್ ರಿಮೂವಲ್ ಕ್ರೀಮ್ ಮಾಡುವ 24 ಗಂಟೆ ಮುನ್ನ ಪ್ಯಾಚ್ ಟೆಸ್ಟಿಂಗ್ ಮಾಡಿ. ಲೇಸರ್ ಟ್ರೀಟ್ಮೆಂಟ್ ತೆಗೆಯ ಬಯಸುವುದಾದರೆ ಪರಿಣಿತ ಚರ್ಮದ ವೈದ್ಯರನ್ನು ಭೇಟಿ ಮಾಡಿ. ಶೇವ್ ಮಾಡುವಾಗ ಸೋಪ್ ಅಥವಾ ಶೇವಿಂಗ್ ಕ್ರೀಮ್ ಹಚ್ಚಲು ಮರೆಯದಿರಿ. ಕೂದಲು ತೆಗೆದ ಬಳಿಕ ಈ ಭಾಗವನ್ನು ಸ್ವಚ್ಛ ಮಾಡಿ ಒರೆಸಿ ಮಾಯಿಶ್ಚರೈಸರ್ ಅಥವಾ ಲೋಳೆ ರಸ ಹಚ್ಚಿ. ಜೀವನ ಶೈಲಿಗೆ ಸಂಬಂಧಿಸಿದ ನಿರಂತರ ಸುದ್ದಿಗಳಿಗಾಗಿ ಬೋಲ್ಸ್ಕೈ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ. ನೀವು ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬಯಸಿದಾದರೆ ಕಮೆಂಟ್ ಮಾಡಿ.